ಸೊ ಗೈಸ್ ಇಲ್ಲಿ ನಿಂತೀವಿ ಬಾತಿ ಹತ್ರ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಕ್ಕೆ ಸೊ ಗೈಸ್ ಫೈನಲಿ ಎಂಟ್ರಿ ಆದ್ವಿ ಹರಿಹರದ ಒಳಗೆ ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ ಅಂತ ತೊಗೊಂಡೆ ಇವಾಗ ಅಲ್ಲ ಲೆಫ್ಟ್ ನೋಡಿ ಇಲ್ಲೂ ರೆಡಿ ಮಾಡಿದ್ದಾರೆ ಗಣಪತಿ ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಓ ಸರ್ಕಲ್ ಅಂತೂ ಏನು ಸಖತ್ತಾಗಿ ರೆಡಿ ಮಾಡಿದ್ದಾರೆ ಗುರು ಸೊ ಗೈಸ್ ಇವಾಗ ಈ ಫೋನ್ ಬಿದ್ದೇ ಬಿಟ್ಟಿತ್ತು ಅಲ್ಲಿ ಸ್ಟೋರಿ ಮಾಡಕ್ಕೆ ಹೋದಾಗ ನಾನು ಇಲ್ಲಿ ನೆಟ್ವರ್ಕ್ ಫಿಕ್ಸ್ ಮಾಡಿರಲಿಲ್ಲ ಬಿತ್ತು ಸೊ ಈ ಗೈಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಇವಾಗ ಟೈಮ್ ಬಂದು 8 something ಆಗಿದೆ 8:03 ಇವಾಗ ನಾವು ಹೊರಟ್ವಿ ಇಲ್ಲಂದರೆ ಹರಿಹರಕ್ಕೂ ಮುಂದೆ ಸಾರಥಿ ಬೆಟ್ಟ ಅಂತ ಇದೆ ಅಲ್ಲಿ ಹೊರಟ್ವಿ ನಾನು ಆ್ಯಕ್ಚುಲಿ ಮೋಟೋ ವ್ಲಾಗ್ ಮಾಡಿ ಭಾಳ ದಿವಸ ಆಯಿತು ಅಂತೇಳಿ ಜಾಗ ಹುಡುಕ್ತಿದ್ದಾಗ ನನಗೆ ಅದು ಸಿಕ್ತು ಅದಕ್ಕೆ ಅಲ್ಲಿ ಹೋದೆ ಅಲ್ಲಿ ಸಾರಥಿಯಿಂದ ಅಲ್ಲಿ ಒಂದು ಆಂಜನೇಯ ಬೆಟ್ಟ ಇದೆ ಅದೇ ಕುಂದೂರು ಬೆಟ್ಟ ಹೆಂಗಿದೆ ಅಲ್ಲ ಅದೇ ಟೈಪು ಆಗ ಸಲಿನ್ ಅಲ್ಲಾಯಿತು ಕುಂದೂರು ಬೆಟ್ಟ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಆಗಸ್ಟ್ ಭಾಳ ದಿವಸ ಆದಮೇಲೆ ಮೋಟೋ ವ್ಲಾಗ್ ಮಾಡ್ತಾ ಇದ್ದೀನಿ ರೈಡರ್ ಅಂತ ಹಿಡ್ಕೊಂಡು ಮೋಟೋ ವ್ಲಾಗೆ ಮಾಡ್ತಿರ್ಲಿಲ್ಲ ಹಂಗೆ ಇಮೇಲಿಂದ ವ್ಲಾಗ್ಸ್ ಒಂಚೂರು ಲಿಮಿಟೆಡ್ ಬರ್ತದೆ ಯಾಕಿದ್ರೆ ಅದು ರೀಸನ್ ಏನೋ ಐತೆ ಬೇರೆನೇ ಅದಕ್ಕೆ ಹಂಗೆ ಇದೊಂದು ಹೊಸದು ಫೋನ್ ಹೋಲ್ಡರ್ ಹಾಕಿದ್ದೀನಿ ನಂದು ಅದೇ ಸ್ಕೂಟಿಯಲ್ಲಿ ಇತ್ತಲ್ಲ ಅದೇ ತೆಗ್ದು ಹಾಕಿದ್ದೀನಿ ಇದಕ್ಕೆ ಕರೆಕ್ಟಾಗಿ ಕೂತಿದೆ ಇವಾಗ ದಾರಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಗೈಸ್ ಬಂದ್ವಿ ಇಲ್ಲಿ ಸರ್ವಿಸ್ ರೋಡಿಗೆ ಮುಂದೆ ಹೋಗಲ್ಲಿ ಹೈವೇಗೆ ಟಚ್ ಹಾಕ್ತೀನಿ ಹಾಗೈಸ್ ಈ ಗಾಡಿ ಏನೇ ಅಂದರೆ 70 ಮೇಲಂತೂ ಹೋಗಲ್ಲ 60-70 ಅಷ್ಟೇ ಇದು ಹೋಗೋದು ನೋಡೋಣ ಇವತ್ತಾದರೂ ಹೋಗ್ತಾತೋ ಇಲ್ಲ ಅಂತ ನೆನ್ನೆನೂ ಇದೇ ಹೈವೇಲಿ ಟ್ರೈ ಮಾಡಿದ್ದೀನಿ ನೆನ್ನೆ ಏನೋ ಪರ್ಸ್ನಲ್ ವರ್ಕ್ ಇತ್ತು ಅಂತೇಳಿ ಈ ಸೈಡ್ ಬಂದಿದ್ದೆ ಅಲ್ಲಿ ಟ್ರೈ ಮಾಡಿದ್ದೀನಿ ಆದರೂ ಟಚ್ ಆಗಲಿಲ್ಲ ಇದು ನೋಡಿ 60 ಹತ್ರ ಇದೆ 60 ಹತ್ರ ಇದೆ ಇದು ಹಂಗೆ ಇದೊಂದು ತೊಂದರೆ ಒಂದಾಗಿದೆ ಮುಂದೆ ಒಂದು ಫೋರ್ಕ್ ಸೀಲ್ ಲೀಕ್ ಆಗ್ತಾ ಇದೆ ಅಂದರೆ ಶಾಕ್ ಅಬ್ಸರ್ಂದು ಸೀಲ್ ಇರ್ತದಲ್ಲ ಅದು ಲೀಕ್ ಆಗ್ತಾ ಇದೆ ಏನಾಗ್ತೈತೋ ಏನೋ ಇದು ಫೋನ್ ಯಾಕೆ ಇಷ್ಟು ಕೆಳಗಡೆ ಇಳಿತೈತೆ ಅಂತ ಗೊತ್ತಾಗ್ತಿಲ್ಲ ಯೂಶ್ವಲಿ ಆಗ್ತಿರ್ಲಿಲ್ಲ ಅಥವಾ ನಾನು ಭಾಳ ದಿವಸ ಆದಮೇಲೆ ಯೂಸ್ ಮಾಡ್ತಿದ್ದೀನಲ್ಲ ನನಗೆ ಆ ಥರ ಫೀಲ್ ಆಗ್ತೈತೇನೋ ಗೊತ್ತಿಲ್ಲ ಯಾಕೆಂದರೆ ನಾನು ಬರೇ ಹೆಲ್ಮೆಟ್ ಯೂಸ್ ಮಾಡ್ತಿದ್ದೆ ಹಾಗೆ ನಾನು ಶರಾವತಿಯಿಂದ ಅಲ್ಲಿಂದ ಒಂದು ಬೆಟ್ಟ ಇದೆ ಆಂಜನೇಯ ಬೆಟ್ಟ ಅಲ್ಲಿ ಹೋಗ್ತಿರೋದು ಆ ಶರಾವತಿಯಲ್ಲಿ ಅಂಥದ್ದು ಏನೂ ಇಲ್ಲ ಅದಕ್ಕೆ ನಾನು ಅಲ್ಲಿ ಬೆಟ್ಟಕ್ಕೆ ಹೋಗ್ತಾ ಇರೋದು ಅಲ್ಲಾಗ್ತಿರ್ಲಿಲ್ಲ ಅಂದರೆ ಮಲ್ಲೇಶ್ವರಕ್ಕೆ ಹೋಗ್ತಿದ್ದೆ ಇವತ್ತು ನಾನು ಮಲ್ಲೇಶ್ವರಂ ಅಲ್ಲ ಬೆಟ್ಟದ ಮಲ್ಲೇಶ್ವರ ಅಂತ ಒಂದಿದೆ ಅಲ್ಲಿ ಹೋಗ್ತಿದ್ದೆ ಪೆಟ್ರೋಲ್ ಅಂತ ಇದೆ ಹೋಗಿ ಬರ್ಬೋದು ಬಸ್ ಬಂತು ಹೊರಟಕ್ಕೂ ಹೊಡಿಯೋಕ್ಕಾಗಲ್ಲ ಲಾರಿ ಹೊರಟಕ್ಕೆ ಹೊಡಿಯೋಣ ಹಾಗೈಸ್ ಇಲ್ಲಿಂದ ಹೈವೇಗ್ ಟಚ್ ಆಗಿ ಹೋಗೋಣ ಡೈರೆಕ್ಟ್ ಸೊ ಈಗೈಸ್ ಫೈನಲಿ ಹೈವೇಗ್ ಅಂತೂ ಟಚ್ ಆದೆ ಇಲ್ಲಿಂದ 30 kilometers ಇದೆ ಹೊಡಿತೀನಿ ಇನ್ನೊಂದು 30 minutes ಅಂದರೆ ಹರಿಹರ ಹೊಡಿತೀನಿ 30 minutesಲ್ಲ ಬೇಗನೆ ಹೊಡಿತೀನಿ ಅಲ್ಲಿಂದ ಎಷ್ಟೊತ್ತಾಗ್ತತೆ ಅಂತ ಗೊತ್ತಿಲ್ಲ ಹರಿಹರ ಒಳಗಿಂದ ಹೋಗ್ಬೇಕಂತ ಹೇಳ್ತಾ ಇತ್ತಿದ್ದು ನೋಡೋಣ ಫೋನ್ ಹೋಲ್ಡರ್ ಮೇಲೆ ನನಗೆ ನಂಬಿಕೆ ಇಲ್ಲ ಎಲ್ಲಿ ಕೈ ಕೊಟ್ಬಿಡ್ತತೋ ಅಂತ ಯಾಕಿದ್ರೆ ಯೂಶ್ವಲಿ ಲಾಸ್ಟ್ ಟೈಮ್ ನೀವು ಸಂತೆಬೆನ್ನೂರು ಆದಮೇಲೆ ಇನ್ನೊಂದು ರೈಡಲ್ಲಿ ನೋಡಿರ್ಬೋದು ಹೆಂಗೆ ಕಿತ್ಕೊಂಡು ಬಿದ್ದಿತ್ತು ಅಂತ ಐ ಥಿಂಕ್ ಆ ವ್ಲಾಗ್ನ ಐ ಹ್ಯಾವ್ ಡಿಲೀಟೆಡ್ ಆಗಸ್ ಎಪ್ಪತ್ತು ಹೋಗ್ತಾ ಇದೆ ಅದ್ರ ಮೇಲೆ ಹೋಗಂಗಿಲ್ಲ ಇದು ಏನೇ ಅಂದರು ಹಂಗೆ ಇದೂ ರೀಸೆಟ್ ಮಾಡಬೇಕು ರೀಸೆಟ್ ಆಗ್ತಿಲ್ಲ ಟೋಟಲ್ ಡೈಲಿ ಟೆಸ್ಟಿಂಗ್ ಸ್ಪೀಡೋಮೀಟರು ಈ ಮಿರರಿಂದ ಏನೇ ಇದ್ರ ಗತಿ ಗೊತ್ತಾಯ್ತು ಹಂಗೆ ಇದು ಚೇಂಜ್ ಮಾಡಿಸಿದೆ ಸೊ ಗೈಸ್ ಇಲ್ಲಿ ನಿಂತೀವಿ ಬಾತಿ ಹತ್ರ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೋಕ್ಕೆ ಇನ್ಸ್ಟಾಗ್ರಾಮಿಗೂ ಅಪ್ಡೇಟ್ ಮಾಡ್ತಾ ಇರಬೇಕಲ್ಲ ಅದಕ್ಕೆ ಅಲ್ಲಿ ನೀವೇನಾದ್ರು ಫಾಲೋ ಮಾಡಿದರೆ ಇನ್ನೂ ಬೇಗನೆ ಅಪ್ಡೇಟ್ ಸಿಗ್ತತೆ ಸೊ ಅಲ್ಲಿನೂ ಫಾಲೋ ಮಾಡಿ ವೈಸರ್ ತೆಗ್ದು ಬಿಡೋಣ ಇವತ್ತು ನೋಡ್ರಿ ಗಾಡಿ 70 ಅಳ್ತೈತೆ
ಅವತ್ತಿದ್ದೆ ರೋಡಲ್ಲಿ ಕಾರು 120 ಹಾರ್ಸ್ಕೊಂತ ಹೋಗಿದ್ದೀನಿ ನಿಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ. ಯಾಕೆಂದ್ರೆ ನಾವು ಬಿಟ್ಟಿದ್ದೆ ಮಧ್ಯಾಹ್ನ ಆಗ್ಬಿಡ್ತು 1 ಗಂಟೆ ಹಂಗೆ ಹಂಗೆ ಟೈಮ್ ಆಗ್ತೈತೆ ಅಂತ ಹೇಳಿ ಹಾರಿಸ್ಕೊಂಡು ಹೋಗಿನಿ ಕಾರು. ಒಳ್ಳೆ ರಾಕೆಟ್ ಆಗಿಬಿಟ್ಟೈತೆ, ಒಂದು ಹಳೆ ಜೆನ್ ಅದು 120 ಹೋಗಿದೆ. ಥಿಂಕ್ ಮಾಡಿ, ಅದಿನ್ನೂ ಟಾಪ್ ಸ್ಪೀಡ್ ಇನ್ನೂ ಹೋಗ್ತಿತ್ತು 150 ತನಕ. ನಾನು ಹಾರಿಸ್ಲಿಲ್ಲ ಹಳೆ ಗಾಡಿ ಅಂತೇಳಿ. ಹಾಗೆ ಸಂಗೆ ಆ ಗಾಡಿದು ಸೈಲೆನ್ಸರ್ ಒಂಚೂರು ತೊಂದರೆ ಆಗಿತ್ತು, ರೆಡಿ ಮಾಡಿಸ್ಬಿಟ್ಟಾರ ಪಪ್ಪ. ಆ ಗಾಡಿ ಇವಾಗ ಓಡ್ಸೋಕ್ಕೆ ಮಜಾ ಬರ್ತಿಲ್ಲ. ಮುಂಚೆ ಎಷ್ಟು ಲೌಡ್ ಇತ್ತಲ್ಲ ಅಷ್ಟೇ ಚೆನ್ನಾಗಿತ್ತ ಗಾಡಿ, ಇವಾಗ ಲೌಡ್ ಕಡಿಮೆ ಆಗ್ತಾ ಆಗ್ತಾ ಎಲ್ಲ ಹೋಗೇ ಬಿಡುತ್ತ ಗಾಡಿದು. ಅಂದರೆ ಇವಾಗ ಸ್ಮೂತ್ ಆಗಿದೆ, ಅವಾಗ ಒಂಚೂರು ಹಾರ್ಡಿತ್ತು. ಇನ್ನೂ 16 ಕಿಲೋಮೀಟರ್ಸ್ ಇದೆ. ಸೊ ಹೇಗೆ ಫೈನಲಿ ಎಂಟ್ರಿ ಆದ್ವಿ ಹರಿಹರದ ಒಳಗೆ. ಮತ್ತು ಇಲ್ಲಿಂದ ಇದು ಇನ್ನೂ ಮುಂದೆ ಹೋಗಬೇಕು ಹರಪನಹಳ್ಳಿ ರೋಡಿಗೆ. ತೆಲಿಗಿ ಹತ್ರ ಹೋಗ್ಬೇಕು ನಾವಿವಾಗ ಟೋಟಲಿ. ಸೊ ಹೇಗೆ ಇವಾಗ ಈ ಫೋನ್ ಬಿದ್ದೇ ಬಿಟ್ಟಿತ್ತು. ಅಲ್ಲಿ ಸ್ಟೋರಿ ಮಾಡೋಕ್ಕೆ ಹೋದಾಗ ನಾನು ಇಲ್ಲಿ ನೆಟ್ವರ್ಕ್ ಫಿಕ್ಸ್ ಮಾಡಿರಲಿಲ್ಲ, ಬಿತ್ತು. ನನ್ನ ಲಕ್ಕು ಏನಾಗಿಲ್ಲ, ಒಂದು ಸ್ಕ್ರೀನ್ ಗಾರ್ಡು ಡ್ಯಾಮೇಜ್ ಆಗಿಲ್ಲ, ಏನೂ ಆಗಿಲ್ಲ ಇದು. ಹಂಗೆ ಅದ್ರ ಮೇಲೆ ಯಾವ ಬಸ್ಸು ಹೋಗಲಿಲ್ಲ ಆ ಟೈಮಿಗೆ, ಅದು ಒಂದೇ ಅಡ್ವಾಂಟೇಜ್ ನನಗೆ. ನಮ್ಗೆ ಕೇಳೋಕ್ಕಾಗಲ್ಲ ಇದ್ರ ಮೇಲೆ, ಯಾವುದಾದ್ರೂ ಒಳ್ಳೇದು ತೊಗೊಳ್ಳೇಬೇಕು. ಸೊ ಹೇಗೈಸ್ ಇಲ್ಲಿ ಹರಿಹರ ಎಂಟ್ರಿ ಆದ್ವಿ. ಇಲ್ಲಿ ನೋಡ್ರಿ ಡೆಕೋರೇಷನ್ ಸಖತ್ತಾಗಿ ಮಾಡಿದ್ದಾರೆ. ಇದು ಹರಿಹರ ಹಿಂದೂ ಮಹಾಗಣಪತಿಗಿದ್ದು ಡೆಕೋರೇಷನ್ನು. ಹಾಗೈಸ್ ಈ ಸಲ ಗಣೇಶ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆ ಟೈಮಲ್ಲಿ ಫೋನ್ ಇರಲಿಲ್ಲ. ನನ್ನ ಫೋನ್ ಎಲ್ಲೋ ನನ್ನ ಹತ್ರ ಇರಲಿಲ್ಲ ಒಟ್ಟು. ಅದಾದಮೇಲೆ ಫೋನ್ ಬಂದಾಗ ಆಲ್ಮೋಸ್ಟ್ ಎಲ್ಲ ಗಣೇಶನು ಹೋಗಿದ್ವು ನಮ್ಮ ಏರಿಯಾದಲ್ಲಿ, ಇಲ್ಲಾಂದರೆ ನಮ್ಮ ಏರಿಯಾದ ಪ್ರತಿಯೊಂದು ಗಣೇಶನ ಕವರ್ ಮಾಡ್ಬೋದಿತ್ತು. ಈ ವರ್ಷ ಅದೇ ಪ್ಲ್ಯಾನ್ ಇದ್ದಿದ್ದು, ಆದರೆ ಏನಾಯಿತು ಲಾಸ್ಟ್ ಮೂಮೆಂಟಿಗೆ ಫೋನ್ ಇದಾಗ್ಬಿಡ್ತು ಒಂದು ಸೀನು. ಅದಕ್ಕೆ ಈ ವರ್ಷ ಮಾಡೋಕ್ಕಾಗಲಿಲ್ಲ, ಮುಂದಿನ ವರ್ಷ ಮಾಡೋಣ. ಈ ವರ್ಷ ದಸರಾದ ಏನಾದ್ರು ಸಖತ್ತಾಗಿ ಮಾಡೋಕ್ಕೆ ಟ್ರೈ ಮಾಡೋಣ, ನಮ್ಮ ಏರಿಯಾದಲ್ಲಿ ಏನೇನು ನಡೀತಾವೆ ಅವೆಲ್ಲ ತೋರ್ಸೋಕ್ಕೆ. ನೋಡಿ ಇಲ್ಲೂ ರೆಡಿ ಮಾಡಿದ್ದಾರೆ ಗಣಪತಿ, ಹಿಂದೂ ಮಹಾಗಣಪತಿ ವಿಸರ್ಜನೆಗೆ. ಓ ಸರ್ಕಲ್ ಅಂತೂ ಏನು ಸಖತ್ತಾಗಿ ರೆಡಿ ಮಾಡಿದ್ದಾರೆ ಗುರು. ಸೊ ಹೇಗೆ ಸರಿಯಾರ ಅಂತ ಎಕ್ಸಿಟ್ ಆದ್ವಿ, ಇವಾಗ ಹೋಗ್ತಾಯಿದ್ವಿ. ಮುಂದಿಂದ ಬೈಕ್ಗಳು ರೇಸ್ ಹಿಡ್ಕೊಂಬರ್ತಾಯಿದ್ದಾವೆ. ಬರಲಿ ಬರಲಿ ಅವ್ರ ಪಾಡಿಗವರು. ಇನ್ನೂ 20 ಮಿನಿಟ್ಸ್ ಬೈಕ್ ನನಗೆ ಹೋಗೋಕ್ಕೆ, ಎಷ್ಟಾಗ್ತೈತೆ ಅಷ್ಟು ಜಲ್ದಿನೇ ಕವರ್ ಮಾಡ್ತೀನಿ. ಸೊ ಹೇಗೆ ಇಲ್ಲೇ ಮುಂದೆ ಒಂದು ಲೆಫ್ಟ್ ಇದೆ ಅಂತೆ, ಅಲ್ಲಿ ತೊಗೋಬೇಕಂತೆ. ಇದಲ್ಲ ಇದ್ರ ನೆಕ್ಸ್ಟ್ ಲೆಫ್ಟು. ನನಗೇನು ಓವರ್ಟೇಕ್ ಮಾಡಿ ನೋ ಯೂಸು, ಆದರೂ ಮಾಡೇ ಬಿಡ. ದಾರಿ ಕ್ಲಿಯರ್ ಐತೆ ಅಂದರೆ ನಾವ್ಯಾಕೆ ಬಿಡ್ಬೇಕು. ಹಂಗಿದ್ರೆ ಅದು ಲಾರಿಂದ ಇದ್ರೆ ಒಂಥರ ಆಗ್ತದೆ. ಅದಕ್ಕೆ ಇಲ್ಲೇ ಲೆಫ್ಟ್ ಅಂತೆ, ಇದೆಲ್ಲಿಗೆ ಹೋಗ್ತದೆ ಗುರು? ಇಲ್ಲಿ ಬಾಡ, ಈ ರೂಟ್ ತೋಣ, ಮೇನ್ ರೋಡಿಂದನೇ ತೋಣ. ಅದು ಯಾವುದು ಗೂಗಲ್ ಮಾಮ ಶಾರ್ಟ್ಕಟ್ಟಲ್ಲಿ ಹೇಳ್ತೈತೆ. ಬ್ಯಾಡ ಲೆಫ್ಟ್ ಆದರೆ ಇದೇ ಆ ಊರು ಸಾರಥಿ ಅನ್ನೋದು. ಇಲ್ಲಿಂದ ಬೆಟ್ಟಕ್ಕಂತೆ, ಬೆಟ್ಟದ ಆಂಜನೇಯ ದೇವಸ್ಥಾನ.